ಹೇ ಗೈಸ್, ರಾಜ್ ಫಿಲ್ಮಿ ಟಾಕೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಡಾಲಿ ಧನಂಜಯ ಅವ್ರದ್ದು 25ನೇ ಸಿನಿಮಾ ವೈಸಾಳ ಸಿನಿಮಾ ರಿಲೀಸ್ ಆಗಿದೆ ಗುರು. ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕಾರ್ಕ್ ಸ್ಟುಡಿಯೋ ಅವರು, ಅಂದ್ರೆ ಒಂಬಾಳೆ ಸಿನಿಮಾ ಪ್ರೊಡ್ಯೂಸರ್ ಅವರೆಲ್ಲ ಗುರು. ಅವ್ರ ಕೋ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ ತಕ್ಷಣ ಒಂಥರ ಖುಷಿ ಆಗುತ್ತೆ ನಮ್ಗೆ, ಯಾಕಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿರ್ತಾರೆ ಗುರು. ಅದ್ ಬೇರೆ, ಡಾಲಿ ಧನಂಜಯ ಅವ್ರದ್ದು 25ನೇ ಸಿನಿಮಾ ಒಂಥರ ಬೇರೆ ತರ ಇರುತ್ತೆ ಅಂತಾನೆ ಸಿನಿಮಾಗೆ ಹೋಗಿದ್ದು. ಸೊ ಮೂವಿ ನೋಡ್ಕೊಂಡ್ಬಿಟ್ಟು ಬಂದೆ ಗುರು. ಮೂವಿ ಹೇಗಿದೆ ಅಂತ ಅದ್ರ ಬಗ್ಗೆ ನನ್ನ ಒಪಿನಿಯನ್ ಹೇಳ್ತೀನಿ, ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಮೂವಿಯ ಪ್ಲಾಟ್ ಏನಪ್ಪ ಅಂದ್ರೆ, ನಮ್ಮ ಡಾಲಿ ಧನಂಜಯ ಅವರು ಒಬ್ಬ ಕಡಕ ಪೊಲೀಸ್ ಆಫೀಸರ್ ಆಗಿರ್ತಾರೆ ಗುರು. ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರ್ತಾರೆ, ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಸೊ ಇವರು ಒಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಅದು ಬೆಳಗಾವಿಗೆ ಹೋಗ್ತಾರೆ ಗುರು. ಸೊ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರು ಮಿಸ್ಸಿಂಗ್ ಆಗಿರ್ತಾನೆ, ಅವನ್ನ ಕಂಡಿಡಿಬೇಕು. ಆದ್ರೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಕತೆನೆ ಒಂಥರ ಡೈವರ್ಸ್ ಆಗ್ಬಿಡುತ್ತೆ, ಬೇರೆ ತರ ಹೋಗ್ಬಿಡುತ್ತೆ. ಆದ್ರೆ ಲಾಸ್ಟ್ ಅಲ್ಲಿ ಕತೆ ಏನು ಹುಡ್ಕಕ್ ಬಂದಿರೋ ಡಾಲಿ ಧನಂಜಯ ಅವರು ಅಲ್ಲೇ ಕತೆ ಸೇರುತ್ತೆ ಅಂತ ಹೇಳ್ತೀನಿ. ಸೊ ಈ ಕತೆ ನನಗೆ ತುಂಬಾ ಇಷ್ಟ, ಏನು ಜಾಸ್ತಿ ಆಗಿಲ್ಲ, ಒಂದು ರೇಂಜ್ಗೆ ಸ್ವಲ್ಪ. ಈ ಕತೆ ಎಷ್ಟೊಂದು ಸತಿ ನೋಡಿದೀವಿ, ಎಷ್ಟೊಂದು ಸಿನಿಮಾದಲ್ಲಿ ನೋಡಿದೀವಿ. ಒಬ್ಬ ಪೊಲೀಸ್ ಆಫೀಸರ್ ಬೇರೆ ಪೊಲೀಸ್ ಆಫೀಸರ್ ಹುಡ್ಕಕ್ ಹೋಗೋದು, ಅಲ್ಲಿ ವಿಲನ್ಸ್ಗಳು ಇರ್ತಾರನ್ನೆಲ್ಲ ಹೊಡಿಯೋದು, ಅವ್ರಿಗೆ ಶಿಕ್ಷೆ ಕೊಡಿಸೋದು, ಇದೆಲ್ಲ ನೋಡ್ಬಿಟ್ಟಿದೀವಿ ಗುರು. ಆದ್ರೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಪ್ಪ ಅಂದ್ರೆ, ಆಕ್ಷನ್ ಸೀನ್ಸು, ಆಮೇಲೆ ಡಾಲಿ ಧನಂಜಯ ಅವ್ರದ್ದು ಪರ್ಫಾರ್ಮೆನ್ಸು, ಆಮೇಲೆ ಅವ್ರ ಮಾಸ್, ಆ ಸ್ಕ್ರೀನ್ ಮೇಲೆ ಅವರೇ ಎದ್ದು ಕಾಣಿಸ್ತಾರೆ ಗುರು. ಬೇರೆಯವರೆಲ್ಲ ಏನು ಕಾಣಿಸೋದಿಲ್ಲ, ಅವರೇ ಎದ್ದು ಕಾಣಿಸ್ತಾರೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಹಾಫ್ ನಿಮಗೆ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಸ್ಟೋರಿ ಡೆವಲಪ್ ಆಗ್ತಾ ಇರುತ್ತೆ, ಡಾಲಿ ಧನಂಜಯ ಅವರು ವಿಲನ್ಸ್ಗಳನ್ನ ಹೊಡಿತಾ ಇರ್ತಾರೆ. ಸೊ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಗುರು, ಅಲ್ಲಲ್ಲಿ ನಿಮಗೆ ಸ್ಲೋ ಅನಿಸುತ್ತೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಕ್ಯಾಸ್ಟಿಸಮ್ ಬಗ್ಗೆ ತೋರಿಸಿರ್ತಾರೆ ಗುರು. ಸೊ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ತಾರೆ, ಹುಡುಗ ಅವ್ರ ಅಪ್ಪ ಬಂದ್ಬಿಟ್ಟು ವಿಲ್ಲನ್ನು. ಸೊ ಆಕ್ಚುಲಿ ವಿಲ್ಲನ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ವಿಲ್ಲನ್ನು ಒಬ್ಬ ನಾರ್ಮಲ್ ಮನುಷ್ಯನ ಮಗ ಲವ್ ಮಾಡ್ತಾ ಇರ್ತಾನೆ ವಿಲ್ಲನ್ ಅವ್ರ ಮಗಳಿಗೆ. ಸೊ ಅದೆಲ್ಲ ತೋರಿಸ್ತಾರೆ, ಅದು ಕ್ಯಾಸ್ಟಿಸಮ್ ಬಗ್ಗೆ ತೋರಿಸ್ತಾರೆ. ಸೊ ಕ್ಯಾಸ್ಟಿಸಮ್ ಬಗ್ಗೆ ನನಗೆ ಸಖತ್ ಇಷ್ಟ ಆಯ್ತು ಗುರು. ಸೊ ಅದು ತೋರಿಸೋ ರೀತಿ ಇಷ್ಟ ಆಯಿತು, ಆದರೆ ಅದರಲ್ಲಿ ಡೆಪ್ತ್ ಇರಲಿಲ್ಲ. ಹೀರೋ ಹೀರೋಯಿನ್ ಲವ್ ಮಾಡ್ತಾವ್ರು ಗುರು, ಲವ್ ಮಾಡ್ತಾವ್ರು ಗುರು ಅಂತ ಅನ್ನಿಸ್ತು ಅಷ್ಟೇ. ಸೊ ನಮ್ಮ ಹೀರೋಯಿನ್ ಕ್ಯಾರೆಕ್ಟರ್ ಅಮೃತ ಅಯ್ಯಂಗಾರು ಡಾಲಿ ಧನಂಜಯ ಅವ್ರಿಗೆ ಎಂಟಿ ಆಗಿರ್ತಾರೆ. ಸೊ ಅವ್ರು ಎಂಟಿಯಾಗಿ ಎಷ್ಟು ಕ್ಯಾರೆಕ್ಟರ್ ಕೊಟ್ಟಿರ್ತಾರೋ ಅಷ್ಟು ನಿಭಾಯಿಸ್ಕೊಂಡು ಹೋಗಿರ್ತಾರೆ. ಅವ್ರದ್ದೇನು ಜಾಸ್ತಿ ಕ್ಯಾರೆಕ್ಟರ್ ಹೈಲೈಟ್ ಆಗಲ್ಲ ಇಲ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕಾಮಿಡಿ ಎಲ್ಲ ಜಾಸ್ತಿ ಇಲ್ಲ ಗುರು, ಒಂದು ಸೀರಿಯಸ್ನೆಸ್ ಇರುತ್ತೆ, ಆ ಸೀರಿಯಸ್ನೆಸ್ ಫುಲ್ ಸಿನಿಮಾದಲ್ಲೇ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಎಲ್ಲೂ ನಿಮ್ಗೆ ಜಾಸ್ತಿ ಬೋರ್ ಹೊಡ್ಸಲ್ಲ. ಏನು ಗುರು ಅಲ್ಲಿ ಬೋರ್ ಹೊಡಿತೈತೆ, ಇಲ್ಲಿ ಬೋರ್ ಹೊಡಿತೈತೆ ಅಂತ ಅನ್ಸಲ್ಲ. ಫಾಸ್ಟ್ ಆಗಿ ಹೋಗ್ತಾನೆ ಇರುತ್ತೆ ಸಿನಿಮಾ. ನೀವು ಯಾವಾಗ ಸೀಟ್ ಮೇಲೆ ಕೂತ್ಕೊಂಡು ಯಾವಾಗ ಆಚೆಗಡೆ ಹೋಗ್ತೀರಾ ನಿಮಗೆ ಗೊತ್ತಾಗಲ್ಲ. ಆ ಥರ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಆ ಥರ ಆ್ಯಕ್ಷನ್ ಸೀನ್ಸ್ ಇರುತ್ತೆ, ಆ ಥರ ಬೀಜಮ್ಗಳು ಇರುತ್ತೆ. ಬೀಜಮ್ ಮಾತ್ರ ಸಲ 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 ಈ ವಯಸ್ಸಲ, ಅದು ಮಾತ್ರ ಡಾಲಿ ಧನಂಜಯ ಅವ್ರು ಯಾವಾಗ ಯಾವಾಗ ಬರ್ತಾರೋ ಅದು ಮಾತ್ರ ಕ್ರೇಜ್ ಆಗಿರುತ್ತೆ. ಆ ಸ್ಕ್ರೀನ್ ಪ್ರೆಸೆನ್ಸೇ ಅಷ್ಟು ಕ್ರೇಜ್ ಆಗಿರುತ್ತೆ. ಡಾಲಿ ಧನಂಜಯ ಅವರು ಈ ಸಿನಿಮಾದಲ್ಲಿ ಹೈಲೈಟ್ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಸೊ ವಿಲನ್ ಅವರು ಮೂರು ಜನ ಇರ್ತಾರೆ ಗುರು ಇದರಲ್ಲಿ. ಸೊ ಮೂರು ಜನನೂ ಮಸ್ತಾಗಿ ಮಾಡವರೆ. ಬಿ ಎಸ್ ಅವಿನಾಶ್ ಅವರು ಸಾಕಾದಾಗೆ ಮಾಡಿದ್ದಾರೆ. ಅದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಗಿದ್ದು ನಮ್ಮ ನವೀನ್ ಶಂಕರ್ ಅವರು ಆ್ಯಸ್ ಎ ಬಾಲಿ ಕ್ಯಾರೆಕ್ಟ್ರಲ್ಲಿ ಮಾಡವರೆ, ಸಾಕಾತಾಗಿ ಮಾಡೋರು ಗುರು. ಸೊ ಡಾಲಿ ಧನಂಜಯ ಅವ್ರಿಗೆ ಮತ್ತು ನವೀನ್ ಶಂಕರ್ ಅವ್ರಿಗೆ ಒಂದು ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇರುತ್ತೆ. ಸೊ ಸಖತ್ ಇಷ್ಟ ಆಯ್ತು, ಯಾಕಂದರೆ ಅವರು ಒಂದು ದೊಡ್ಡ ಹೀರೋ, ಡಾಲಿ ಧನಂಜಯ ಅವರು ದೊಡ್ಡ ಹೀರೋ ಗುರು. ಸೊ ನವೀನ್ ಶಂಕರ್ ಅವರು ಇವಾಗ ಬೆಳೀತಾರ ಹೀರೋ, ಇವ್ರಿಗೂ ಒಂಥರ ನಾನು ಒಬ್ಬರು ಫ್ಯಾನ್ ಗುರು, ಯಾಕಂದ್ರೆ ಇವ್ರ ಸಿನಿಮಾ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ, ಸಖತ್ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಅವಾಗ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇರುತ್ತೆ ಈ ಸಿನಿಮಾದಲ್ಲಿ, ಆ ಹ್ಯಾಂಡ್ ಟು ಹ್ಯಾಂಡ್ ಫೈಟು ಸಖತ್ತಾಗಿರುತ್ತೆ ಗುರು. ನೋಡೋಕ್ಕೆ ಮಾತ್ರ ಏನು ಗುರು ವಿಲ್ಲನ್ ಹಿಂಗವನೇ, ಏನು ಗುರು ಹೀರೋ ನೋಡಕ್ಕೆ ಹಂಗವನೇ ಅಂತ ಅನಿಸುತ್ತೆ. ಓವರಾಲ್ ಆಗಿ ಈ ಸಿನಿಮಾ ಬಗ್ಗೆ ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಸೊ ನೀವು 100 ರೂಪಾಯಿ ಕೊಟ್ಟು 150 ರೂಪಾಯಿ ಕೊಟ್ಟು ಹೋಗಿರ್ತೀರಾ, ಸೊ ಆವಾಗ ನಿಮಗೆಲ್ಲೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಒಂದು ಓಲ್ಡ್ ರೆಗ್ಯುಲರ್ ಪ್ಯಾಟರ್ನ್ ಸ್ಟೋರಿ ಆಗಿದ್ರು ಕೂಡ ನಿಮಗೆ ಆ ಆ್ಯಕ್ಷನ್ ಸೀನ್ಸ್ ಆಗಿರಲಿ, ಆ ಬೀಜಮ್ ಆಗಿರಲಿ, ಡಾಲಿ ಧನಂಜಯ ಅವ್ರ ಆ್ಯಕ್ಟಿಂಗ್ ಆಗಿರಲಿ, ವಿಲನ್ ಅವ್ರ ಆ್ಯಕ್ಟಿಂಗ್ ಆಗಿರಲಿ, ಆ ಕ್ಯಾಸ್ಟಿಸಮ್ ಬಗ್ಗೆ ತೋರಿಸೋದಾಗಿರಲಿ, ಎಲ್ಲ ಚೆನ್ನಾಗಿ ಅನಿಸುತ್ತೆ ಗುರು ನಿಮಗೆ. ಸೊ ಓವರಾಲ್ ಆಗಿ ಒಂದು ಡೀಸೆಂಟ್ ಮೂವಿ ಅಂತ ಹೇಳ್ತೀನಿ. ನಾನು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ, ಇಂಡಸ್ಟ್ರಿಟ್ ಸಿನಿಮಾ, 25ನೇ ಸಿನಿಮಾ, ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಲ್ಲ, ಒಂದು ಡೀಸೆಂಟ್ ಮೂವಿ. ವಿಜಯ್ ಎನ್ನವರು ಸಖತ್ತಾಗೆ ಫಸ್ಟ್ ಸಿನಿಮಾ ಅಂತ್ಕೊತೀನಿ, ಮೇ ಬಿ ಫಸ್ಟ್ ಸಿನಿಮಾ ಅನ್ಬೋದು. ಸೊ ಅವರು ಚೆನ್ನಾಗೇ ಮಾಡಿದ್ದಾರೆ ಗುರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುರು. ಸೊ ನಿಮಗೆ ಯಾರ್ಯಾರು ಈ ಸಿನಿಮಾ ನೋಡಿದ್ದೀರಾ, ಸೊ ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಮುಖಾಂತರ ಹಾಕ್ಬೋದು. ಹಂಗೆ ನನ್ನ ಚಾನಲ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಇದೇ ಥರ ಲೇಟೆಸ್ಟ್ ರಿವ್ಯೂಸ್, ಮೂವಿ ರಿವ್ಯೂಸ್ ಕೊಡ್ತಾ ಇರ್ತೀನಿ ನನ್ನ ಲೋಕಲ್ ಸ್ಟೈಲಲ್ಲಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು.